ॐ श्री गणेशाय नमः ॐ श्री गुरुभ्यो नमः नमः सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः नीलांजन समाभासं रविपुत्रं यमाग्रजं छाया वार्तांड संभूतं तं नमामि शनैश्चरं नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶನಿ ಮಹಾರಾಜರು ಮಕರಗತಿಯಲ್ಲಿ ಮಕರ ರಾಶಿಗೆ ಬರುವಂತಹ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯ ಮೇಲೆ ಯಾವ ರೀತಿ ಪ್ರಭಾವ ಇದೆ ಎಂದು ಸಂಕ್ಷಿಪ್ತವಾಗಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಅವರು ಈಗಾಗಲೇ ನಾಲ್ಕನೇ ಸ್ಥಾನದಲ್ಲಿದ್ದರು ಕುಂಭರಾಶಿಯಲ್ಲಿರುವಾಗ, ಈಗ ಅವರು ಮೂರನೇ ಸ್ಥಾನದಲ್ಲಿ ಬರುತ್ತಿದ್ದಾರೆ. ಅಂದರೆ ಉತ್ತಮ ಫಲ ಶನಿ ಮಹಾರಾಜರು ವೃಶ್ಚಿಕ ರಾಶಿಯವರಿಗೆ ಉತ್ತಮ ಫಲವನ್ನೇ ಕೊಡಲಿದ್ದಾರೆ. ಅಂದರೆ ನಿಮ್ಮ ಒಂದು ಯಾವುದಾದರೂ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಈಗ ವೇಗವನ್ನು ಪಡೆಯುವಂಥದ್ದು, ಸೊ ನಿಮ್ಮ ಒಂದು ಯಾವುದಾದ್ರೂ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಬಾಕಿ ಇದ್ದಂಥ ಕೆಲಸಗಳಿಗೆ ವೇಗವಾಗಿ ನಡೆಯುವಂಥದ್ದು, ಇವೆಲ್ಲ ಮಾಡಲಿಕ್ಕೆ ಶನಿ ಮಹಾರಾಜರು ಸಾಧ್ಯವನ್ನು ಕೊಡ್ತಾರೆ. ಅವರು ಜುಲೈ 12ರಂದು ಈ ಮಕರ ರಾಶಿಗೆ ಪ್ರವೇಶ ಆಗಲಿದೆ. ಜುಲೈ 12ರಿಂದ ಅಕ್ಟೋಬರ್ 22ರವರೆಗೆ ಮಕರ ರಾಶಿಯಲ್ಲಿ ವಕ್ರಗತಿಯಲ್ಲಿ ಇರ್ತಾರೆ. ಮುಂದೆಯೂ ಮಕರ ರಾಶಿಯಲ್ಲಿ ಜನವರಿವರೆಗೂ ಇರ್ತಾರೆ. ಆದರೆ ವಕ್ರಗತಿ ಇರುವಂಥದ್ದು ಅಕ್ಟೋಬರ್ 22ರವರೆಗೆ, ಜುಲೈ 12ರಿಂದ ಅಕ್ಟೋಬರ್ 22ರವರೆಗೆ ಅವಧಿಯಲ್ಲಿ ನಿಮಗೆ ಅವರು ಹೆಚ್ಚಿನ ಉತ್ತಮ ಫಲವನ್ನು ವೃಶ್ಚಿಕ ರಾಶಿಯವರ ಮೇಲೆ ಅನುಗ್ರಹವನ್ನು ಕೊಡಲಿದ್ದಾರೆ. ನಿಮ್ಮ ಒಂದು ಯಾವುದಾದರೂ ಅಪೇಕ್ಷೆಗಳಿದ್ದರೆ, ನಿಮ್ಮ ಯಾವುದಾದ್ರು ಇಷ್ಟಾರ್ಥಗಳಿದ್ದರೆ ಈಗ ಬೇಗ ಸಿದ್ಧಿ ಆಗುತ್ತೆ. ಬೇಗ ಬೇಗ ನಿಮಗೆ ಲಾಭಗಳು ಆದಾಯಗಳು ಬರೋದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು. ಇನ್ನು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಇರುವವರಿಗೆ ಈಗ ಒಂದು ಬಹಳ ಒಂದು ಉತ್ತಮವಾದ ಅವಕಾಶ ಬರುತ್ತೆ. ನಿಮ್ಮ ಒಂದು ಯಾವುದಾದ್ರೂ ವ್ಯವಹಾರಗಳಿಗೆ ಬೇಗನೆ ಕುದುರುತ್ತೆ, ಅಥವಾ ಇಷ್ಟು ದಿನ ಬೇಡ ಎಂದು ಕುಳಿತವರು ಮತ್ತೆ ಈಗ ಅದನ್ನು ಬೇಕು ಎಂದು ಅದನ್ನು ನೀವು ಖರೀದಿ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ನೀವು ಅಪೇಕ್ಷೆ ಪಟ್ಟಂಥ ಸೈಟ್ ನೋಡಿದರೆ ಸೈಟ್ ಕೊಡಲಿಕ್ಕೆ ಇದಕ್ಕೆ ಅವಕಾಶ ಹಣಕಾಸಿನ ಒಂದು ಅವಕಾಶಗಳು ಬರುವಂಥದ್ದು. ಇನ್ನು ಮನೆ ಕಟ್ಟಿಸುವಂಥವರಿಗೆ ಮನೆ ಕಟ್ಟಿಸುವಂಥ ಅವಕಾಶಗಳು ಬರುವಂಥದ್ದು. ಭೂಮಿ ಖರೀದಿ ಅಥವಾ ಕೃಷಿ ಭೂಮಿ ಖರೀದಿ ಫಾರ್ಮ್ ಲ್ಯಾಂಡ್ ಅಂತ ಹೇಳಿದ್ವಿ, ಆ ಕೃಷಿ ಭೂಮಿ ಖರೀದಿಯ ಒಂದು ಯೋಗ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ನಾನಾ ಮೂಲಗಳಿಂದ ಆದಾಯಗಳು ಸಹ ಈಗ ಹಣದ ಹರಿವು ಸಹ ಒಂದು ಉತ್ತಮವಾಗಿ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಶನಿ ಮಹಾರಾಜರ ಒಂದು ಅನುಗ್ರಹದ ಕಾಲ ಅಂತ ತಿಳ್ಕೊಳ್ಳಿ. ಈ ಅನುಗ್ರಹದ ಕಾಲವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಇನ್ನು ಯಾವುದಾದ್ರೂ ಈ ಉದ್ಯೋಗಿಗಳಿಗೆ ಜಾಬ್ ಅಂತ ಹೇಳ್ತೀವಲ್ಲ, ಆ ಜಾಬ್ ಯಾವುದಾದ್ರೂ ಮಾಡುವಂಥ ನೀವು ಜಾಬ್ಗಳಿಗೆ ಅರ್ಜಿ ಹಾಕಿದಾಗ ಬೇಗ ನಿಮಗೆ ಸಿಲೆಕ್ಷನ್ ಪ್ರೊಸೀಜರ್ ಬೇಗ ಸಿಲೆಕ್ಷನ್ ಆಗುವಂಥದ್ದು, ಇಂಟರ್ವ್ಯೂಗಳಿಗೆ ಜಯಗೊಳಿಸುವಂಥದ್ದು. ಇನ್ನು ಈಗಾಗಲೇ ಉದ್ಯೋಗದಲ್ಲಿ ಇರೋರಿಗೆ, ಈಗಾಗಲೇ ಉದ್ಯೋಗದಲ್ಲಿ ಇರೋರಿಗೆ ಅವರ ಉದ್ಯೋಗದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ, ಬಡ್ತಿಯ ವಾತಾವರಣ, ಜೊತೆಗೆ ನಿಮಗೆ ಮೇಲಾಧಿಕಾರಿಯಿಂದ ಪ್ರಶಂಸೆ. ಇಷ್ಟು ದಿನ ಬೈತಾ ಇದ್ದ ನಿಮ್ಮ ಮೇಲಾಧಿಕಾರಿಯ ಬಾಸ್ ಈಗ ನಿಮ್ಮ ಹೊಗಳ್ತಾರೆ, ಅದು ನಿಮ್ಮ ಕಾರ್ಯವನ್ನು ಗುರುತಿಸಿ ನಿಮಗೆ ಒಂದು ಇನ್ಸೆಂಟಿವ್, ಅದು ಯಾವುದಾದ್ರೂ ಒಂದು ನಿಮಗೆ ಇನ್ಕ್ರಿಮೆಂಟ್ ಇತ್ಯಾದಿಗಳನ್ನು ಈಗ ಅಪೇಕ್ಷೆ ಪಟ್ಟವರು ಇದನ್ನು ಪ್ರಯತ್ನ ಮಾಡಿದರೆ ಖಂಡಿತ ವೃಶ್ಚಿಕ ರಾಶಿಗಳು ಇರುತ್ತೆ, ನೆಮ್ಮದಿ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ರಾಜಕಾರಣಿಗಳಿಗೆ ತುಂಬ ಉತ್ತಮ ಫಲ ಸಿಗುತ್ತೆ. ಅವರ ಒಂದು ಪ್ರಯತ್ನಗಳಿಗೆ ಈಗ ಉತ್ತಮ ಫಲ, ಜನರಿಂದ ಒಂದು ಪ್ರಶಂಸೆ ಬರುವಂಥದ್ದು. ಇನ್ನು ಯಾರಾದರೂ ರಾಜಕಾರಣದಲ್ಲಿ ಸೀಟು ಅಪೇಕ್ಷೆ ಪಟ್ಟಿರೋರಿಗೆ ಟಿಕೆಟ್ ಸಿಗಲಿಕ್ಕೆ ಅಪೇಕ್ಷೆ ಪಟ್ಟಿಗೆ ಟಿಕೆಟ್ ಸಿಗುವಂಥ ಅವಕಾಶ ವೃಶ್ಚಿಕ ರಾಶಿಗಳಿದೆ. ವೃಶ್ಚಿಕ ರಾಶಿ ರಾಜಕಾರಣಿಗಳಿಗೆ ಸನ್ಮಾನ ಕೀರ್ತಿಗಳು, ಅದೊಂದು ಗುರು ಅನುಗ್ರಹ ನಿಮ್ಮ ಮೇಲೆ ಆಗುವಂಥದ್ದು. ಈಗಾಗಲೇ ನಿಮಗೆ ಗುರುಬಲ ಚೆನ್ನಾಗಿರೋದ್ರಿಂದ ಆ ಒಂದು ಗುರುಗಳ ಒಂದು ಪೀಠದಿಂದ ನಿಮಗೆ ಮಾನ ಸನ್ಮಾನಗಳು ಆಗುವಂಥದ್ದು, ಅಥವಾ ಗುರು ಸನ್ಮಾನದಿಂದ ನಿಮಗೆ ಸಂಪ್ರೀತಿ ಆಗುವಂಥದ್ದು. ವೃಶ್ಚಿಕ ರಾಶಿಯ ರಾಜಕಾರಣಿಗಳಿರ್ಬೋದು ಅಥವಾ ಉದ್ಯಮಿಗಳಿಗೆ, ಇನ್ನು ಈ ಸರ್ಕಾರಿ ವೃತ್ತಿಯಲ್ಲಿರೋರಿಗೆ ಸಹ ಒಂದು ಉತ್ತಮ ಸಂದೇಶ ಖಂಡಿತ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಶನಿ ಮಹಾರಾಜರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಾ. ಈಗ ಒಂದು ನಿಮಗೊಂದು ಸ್ಪೆಷಲ್, ಅವರು ಸ್ಪೆಷಲ್ ಒಂದು ಆಫರ್ ಅಂತ ಕೊಟ್ಟಿರ್ತಾರೆ. ಎಲ್ಲಿವರೆಗೆ ಅಂದರೆ ಅಕ್ಟೋಬರ್ 22ರವರೆಗೆ. ಇದನ್ನು ನೀವು ಬಳಸ್ಕೊಳ್ಬೇಕು, ಅಂದರೆ ಇದನ್ನು ಸನ್ಮಾರ್ಗದಲ್ಲಿ ಬಳಸ್ಕೊಳ್ಳಿ. ಯಾವುದಾದ್ರೂ ಕೆಟ್ಟ ದಾರಿಗೆ ಅಥವಾ ಅನೈತಿಕ ವ್ಯವಹಾರಗಳಿಗೆ ಇದೆಲ್ಲ ಕೈ ಹಾಕಿದರೆ ಅವರು ಅದನ್ನು ಖಂಡಿತವಾಗಿ ಉತ್ತಮವನ್ನು ಫಲವನ್ನು ಕೊಡೋದಿಲ್ಲ. ನೈತಿಕವಾದ ದಾರಿ, ನ್ಯಾಯಯುತವಾದ ದಾರಿಯಲ್ಲಿ ಶನಿ ಮಹಾರಾಜ ನ್ಯಾಯಮಾರ್ಗದಲ್ಲಿ ಇದನ್ನು ನಿಮಗೆ ಚೆನ್ನಾಗಿ ಕೊಡ್ತಾರೆ. ಜೊತೆಗೆ ನಿಮ್ಮಿಂದ ಆಗುವಂಥ ಧನ ಧರ್ಮಗಳನ್ನು ಸ್ವಲ್ಪ ಮಾಡಿ ಧಾರ್ಮಿಕ ಕ್ಷೇತ್ರಗಳ ಉನ್ನತಿಗೆ ನಿಮ್ಮೊಂದು ಕೈ ಜೋಡಿಸಿ, ಅಥವಾ ಜೀರ್ಣೋದ್ಧಾರ ಕಾರ್ಯಗಳಿಗೆ ಕೈ ಜೋಡಿಸಿದರೆ ನಿಮಗೆ ಅದರ ಒಂದು 1000 ಪಟ್ಟು ಫಲವನ್ನು ಶನಿ ಮಹಾರಾಜರು ಮುಂದೆ ಕೊಡಲಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಆದಾಯ ಚೆನ್ನಾಗಿದ್ದವರು ಈಗ ಒಂದು ಧಾರ್ಮಿಕ ಅಥವಾ ನಿಮ್ಮ ಸಾಮಾಜಿಕ ಕಾರ್ಯಗಳಿಗೆ ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ, ಅನಾಥಾಶ್ರಮ ಇರ್ಬೋದು, ಗೋಶಾಲೆಗಳಿರ್ಬೋದು, ವೃದ್ಧಾಶ್ರಮಗಳಿರ್ಬೋದು, ಯಾವುದೇ ಹಣಕಾಸಿನ ಅನುಕೂಲ ಇದ್ದರೂ ಅಂಥ ಒಂದು ಸ್ಥಳಗಳಿಗೆ ಈಗ ದಾನ ಧರ್ಮ ಕೊಟ್ಟರೆ ಅದರ ಒಂದು 1000 ಪಟ್ಟು ನಿಮಗೆ ಉತ್ತಮ ಫಲವನ್ನು ಶನಿ ಮಹಾರಾಜರು ಮುಂದೆ ಬರುವ ಒಂದು ಅವಧಿಯಲ್ಲಿ ಕೊಡಲಿದ್ದಾರೆ. ಗುರುಬಲವಿದೆ, ಶನಿ ಮಹಾರಾಜರ ಬಲವಿದೆ, ಅದನ್ನು ನೀವು ಚೆನ್ನಾಗಿ ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ನಿಮಗೆ ಈಗಾಗಲೇ ಮಾಸ ಫಲದಲ್ಲಿ ಕೆಲವೊಂದು ಹೇಳಿದ್ದೇನೆ. ಕೆಲವೊಂದು ವೃಶ್ಚಿಕ ರಾಶಿಯವರಿಗೆ ಸ್ತ್ರೀ ಮೂಲದಿಂದ ತೊಂದರೆ ಬರುವಂಥದ್ದು, ಅಥವಾ ಯಾವುದಾದ್ರೂ ಈ ರಾಹು ಕೇತುವಿನ ಪೀಡೆಯಿಂದಾಗಿ ತೊಂದರೆಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ. ಶತ್ರು ಗುಪ್ತ ಶತ್ರು ಪೀಡೆ ಅವೆಲ್ಲ ಹೊರತುಪಡಿಸಿ ನಿಮಗೆ ಯಾವುದೂ ಆತಂಕಗಳಿಲ್ಲ. ಆ ಸ್ತ್ರೀ ಮೂಲದ ಒಂದು ವಿಚಾರಗಳಿಗೆ ನೀವು ಎಚ್ಚರಿಕೆಯನ್ನು ವಹಿಸಿದರೆ ಸಾಕಾಗುತ್ತೆ. ಜೊತೆಗೆ ಈ ಶನಿ ಮಹಾರಾಜರ ಒಂದು ನಿಮಗೆ ಹೆಚ್ಚಾದ ಅನುಕೂಲಗಳು ಮಾಡಿಕೊಳ್ಳುವಂಥ ಅವಧಿಯನ್ನು, ಅದು ಎಲ್ಲ ರಂಗದಲ್ಲಿರ್ಬೋದು, ಅದು ಕಲಾವಿದರು ಇರ್ಬೋದು, ಸಾಹಿತಿಗಳಿರ್ಬೋದು, ವಕೀಲರು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವೃತ್ತಿರಂಗದವರಿಗೆ ಈ ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾರಾಜರು ಈಗ ಒಂದು
ಸ್ಪೆಷಲ್ ಆಗಿ ಅಥವಾ ವಿಶೇಷವಾದ ಒಂದು ಅವರ ಮೇಲೆ ಒಲುಮೆಯನ್ನು ತೋರಿಸ್ತಾ ಇದ್ದಾರೆ. ಆ ಒಲುಮೆಯನ್ನು ನೀವು ನಿಮ್ಮ ಒಂದು ಸದುಪಯೋಗ ಮಾಡಿಕೊಳ್ಳೋಕೆ ಬಳಸ್ಕೊಳ್ಬೇಕು. ನೀವು ಕಾರ್ಯಶೀಲರಾಗಿರಬೇಕು, ಅಂದರೆ ಸುಮ್ಮನೆ ಕೂತಲ್ಲಿ ಫಲ ಅಂತ ಯಾರಿಗೂ ಬರೋದಿಲ್ಲ. ಹಾಗಾಗಿ ನಿಮ್ಮ ನಿಮ್ಮ ವೃತ್ತಿರಂಗದಲ್ಲಿ ನಿಮ್ಮ ನಿಮ್ಮ ಒಂದು ಕ್ಷೇತ್ರದಲ್ಲಿ ಈಗ ನೀವು ಜಾಗರೂಕರಾಗಿ ಹೆಚ್ಚಿನ ಕಾರ್ಯಕ್ಷೇತ್ರಗಳಲ್ಲಿ ಒಂದು ವ್ಯಾಪ್ತಿಯನ್ನು ಬಳಸಿಕೊಂಡ್ರೆ ಅಥವಾ ಸಂಪರ್ಕಗಳನ್ನು ಸಾಧಿಸಿದರೆ ನಿಮಗೆ ತಕ್ಷಣವಾದ ಪ್ರತಿಸ್ಪಂದನೆ ಖಂಡಿತ ಬರುತ್ತೆ. ಅದು ಸರ್ಕಾರ ಮೂಲಕ ಇರ್ಬೋದು ಅಥವಾ ಇನ್ನಿತರ ಖಾಸಗಿ ಮೂಲಕ ಇರ್ಬೋದು, ಎಲ್ಲವೂ ನಿಮಗೆ ಶುಭ ಫಲವನ್ನೇ ಶನಿ ಮಹಾರಾಜರು ಈ ಒಂದು ಅವಧಿಯಲ್ಲಿ ಅಂದರೆ ಜುಲೈ 12ರಿಂದ ಅಕ್ಟೋಬರ್ 22ರವರೆಗೆ ಕೊಡಲಿದ್ದಾರೆ. ಜೊತೆಗೆ ದಾನ ಧರ್ಮ ಭಕ್ತಿ ಮಾರ್ಗ ಅನುಸರಿಸಿ ಶನಿ ಮಹಾರಾಜರ ಸ್ತೋತ್ರ, ಹನುಮಾನ್ ಸ್ತೋತ್ರ, ಆಂಜನೇಯನ ಒಂದು ಹನುಮಾನ್ ಚಾಲೀಸ ಇತ್ಯಾದಿಗಳನ್ನು ಪಠ್ಯ ಮಾಡಿದ್ರು ಖಂಡಿತ ಅವರು ಸಂಪ್ರೀತಿ ಆಗ್ತಾರೆ. ನಿಮ್ಮ ಇಷ್ಟದೇವತೆ ಕುಲದೇವತೆ ಅನುಗ್ರಹ ಇರಲಿ, ಶನಿ ಮಹಾರಾಜ ಅನುಗ್ರಹ ಹಾಗೂ ನವಗ್ರಹಗಳ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಎಲ್ಲ ವೃಶ್ಚಿಕ ರಾಶಿಯ ಬಂಧು ಬಾಂಧವ ಭಗಿನಿಯರಿಗೆ ಶುಭವನ್ನೇ ಉಂಟು ಮಾಡಲಿ. ಓಂ ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು. ಈ ಚಾನಲ್ನ ನಿರಂತರ ವೀಕ್ಷಿಸಿ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು. ಎಲ್ಲರಿಗೂ ಭಗವಂತನ ಆಯುರ್ವಾದ ಭವಿಷ್ಯ ಕಳಿಸಲಿ. ಓಂ ಶಾಂತಿ ಶಾಂತಿ ಶಾಂತಿ.